ಇವತ್ತು ನಾವು ಸೆಮಿಫಿನಾಲ್ಗೆ ಡಾನ್ಸ್ ಮಾಡಿದ್ವಿ. ಒಂದು ಡಾನ್ಸರ್ ಕಾನ್ಸೆಪ್ಟ್ ಇಟ್ಕೊಂಡು ಡಾನ್ಸ್ ಮಾಡಿದ್ದೀವಿ. ಡಾನ್ಸರ್ ಲೈಫಲ್ಲಿ ಆಗುವಂಥ ಒಂದು ರಿಯಲ್ ಸ್ಟೋರಿನ ಅದು ವಿ ಡಿ ಸಿ ಟೀಮಿಂದ, ಅಂದರೆ ನಮ್ಮ ವರ್ಧಾ ಮಾಸ್ಟರ್ ಅವರ ವಿ ಡಿ ಸಿ ಟೀಮಿಂದ ಒಂದು ಸ್ಟೋರಿನ ತೊಗೊಂಡು ಪರ್ಫಾರ್ಮ್ ಮಾಡಿದ್ವಿ. ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಆ್ಯಂಡ್ ತುಂಬ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಫೈನಲ್ಸಿಗೆ ಹೋಗ್ತೀವಾ ಇಲ್ವಾ ನಮ್ಗೆ ಗೊತ್ತಿಲ್ಲ, ಬಟ್ ಕಾನ್ಫಿಡೆಂಟ್ ಅಂತೂ ಇದೆ ಫೈನಲ್ಸಿಗೆ ಹೋಗ್ತೀವಿ ಅಂತ. ಅದಕ್ಕೋಸ್ಕರ ಹೇಗೆ ಪರ್ಫಾರ್ಮೆನ್ಸ್ ಮಾಡಬೇಕು ಏನು ಅನ್ನೋದನ್ನು ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಕ್ಚುಲಿ ಸೆಮಿಫೈನಲ್ಸಿಗೆ ಬಂದಿರೋ ತುಂಬ ತುಂಬ ಖುಷಿ ಆಗ್ತಿದೆ. ಅದ್ರ ಜೊತೆಗೆ ಹೆದರಿಕೆನೂ ಇದೆ, ಬಿಕಾಸ್ ನೆಕ್ಸ್ಟ್ ಫೈನಲ್ಸಿಗೆ ಏನು ಮಾಡಬೇಕು, ಹೆಂಗೆ ರೆಡಿ ಆಗಬೇಕು, ಆ ಥರ ಎಲ್ಲ ತುಂಬ ಭಯ ಇದೆ. ಮಾಸ್ಟರ್ ಆಲ್ರೆಡಿ ಪ್ಲ್ಯಾನ್ ಮಾಡಿ ಇಟ್ಟಿದ್ದಾರೆ. ಇದಾದ ತಕ್ಷಣವೇ ನೆಕ್ಸ್ಟ್ ಪ್ರಾಕ್ಟೀಸ್ ಶುರು ಮಾಡ್ತೀವಿ. ನಮ್ಮ ಟೀಮ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಡೆಡಿಕೇಟೆಡ್. ಮಾಸ್ಟರು ನೈಟೆಲ್ಲ ಎಡಿಟಿಂಗ್ ಮಾಡಿದ್ರೆ ಅದ್ರ ಅಸಿಸ್ಟೆಂಟ್ಸು ಅವರೆಲ್ಲ ಡಿಸೈನ್ ಮಾಡ್ತಾರೆ. ಜೊತೆಗೆ ಮಾಸ್ಟರು ಜೊತೆಗೆ ಕುಂತಿರ್ತಾರೆ, ತುಂಬ ಕಷ್ಟಪಡ್ತಾರೆ. ಅದ್ರ ಜೊತೆಗೆ ನಾವು ತುಂಬ ಕಷ್ಟಪಟ್ಟು ತುಂಬ ಡೆಡಿಕೇಟೆಡಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಗಗನ್ ಕೆಲಸ ಏನಂದ್ರೆ ಯಾವಾಗಲೂ ಅವರೆಲ್ಲ ಎಡಿಟಿಂಗ್ ಮಾಡಿ ಸಾಂಗ್ ಎಲ್ಲ ಸೆಲೆಕ್ಷನ್ ಮಾಡ್ತಾಯಿದ್ರೆ ಇವನು ಸ್ಟಂಟ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಒಂದು ಬೆಡ್ ಹಾಕ್ಕೊಂಡು. ನನ್ನ ಕೈಯಲ್ಲಿ ಅದನ್ನೆಲ್ಲ ಮಾಡಲ್ಲ, ನಾನು ಕೂತ್ಕೊಂಡು ನೋಡ್ತಾ ಇರ್ತೀನಿ. ಇವ್ರು ಸ್ಟಾರ್ಟಿಂಗಿಂದ ಒಂದೇ ಒಂದು ಫ್ಲಿಪ್ ಕಲಿತಿದ್ದಾರೆ, ಸ್ಟಾರ್ಟಿಂಗ್ ಎಪಿಸೋಡಿಂದ ಒಂದು ಫ್ಲಿಪ್ಪು ಕಲ್ತಿಲ್ಲ, ಕಂಪ್ಲೀಟ್ ಆಗಿಲ್ಲ. ಆಕ್ಚುಲಿ ಒಂದು 80% ಕಲ್ತಿದ್ದಾರೆ, ಇನ್ನೊಂದು 20% ಅಷ್ಟೇ ಖಂಡಿತ ಮಾಡ್ತಾರೆ. ಲೆಟ್ ಸಿ ಫೈನಲ್ಸಿಗೆ ಸೆಲೆಕ್ಟ್ ಆಗ್ತೀವೋ ಇಲ್ಲೋ ಅಂತ ದೇವರಣೆಗೆ ಗೊತ್ತಿಲ್ಲ, ಬಟ್ ಎಲ್ಲ ಜಡ್ಜಸ್ ಕೈಯಾಗಿದೆ. ಸ್ಟಾರ್ ಸುವರ್ಣ ಡಾನ್ಸ್ ಡಾನ್ಸ್ ಪ್ರತಿ ಶನಿವಾರ ಭಾನುವಾರ 8:00.